ಇಂದು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಶ್ರೀರಂಗಪಟ್ಟಣ ಚಲೋ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಜಾಮಿಯಾ ಮಸೀದಿ ವಿಚಾರಕ್ಕೆ ಈಗ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು ಈಗಾಗಲೇ ಆ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಭದ್ರತೆಗೋಸ್ಕರ 500 ಕ್ಕೂ ಹೆಚ್ಚು ಜನ ಪೊಲೀಸರನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ ಮದರಸವನ್ನ ತೆರವುಗೊಳಿಸಿ ವಿಡಿಯೋ ಸರ್ವೆಗೆ ಈಗ ವಿಶ್ವ ಹಿಂದೂ ಪರಿಷತ್ನವರು ಆಗ್ರಹ ಮಾಡುತ್ತಾ ಇದ್ದಾರೆ ಜೊತೆಗೆ ಮಸೀದಿಯಲ್ಲಿನ ಆಂಜನೇಯ ಸ್ವಾಮಿಯ ಪೂಜೆಗೆ ನಮಗೆ ಅವಕಾಶ ಮಾಡಿಕೊಡಬೇಕು ಅಂತ ಹಿಂದೂ ಪರ ಸಂಘಟನೆಯವರು ವಿಶ್ವ ಹಿಂದೂ ಪರಿಷತ್ನವರು ಬಜರಂಗ ದಳದವರು ಮನವಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ 144 ಸೆಕ್ಷನ್ ಜಾರಿ ಇದ್ದರೂ ಕೂಡ ವಿಶ್ವ ಹಿಂದೂ ಪರಿಷತ್ನವರು ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದರು ಶ್ರೀರಂಗಪಟ್ಟಣದ ಕುವೆಂಪು ಪ್ರತಿಮೆಯಿಂದ ಮೆರವಣಿಗೆ ಮಾಡಬೇಕು ಇನ್ನು ಶ್ರೀರಂಗಪಟ್ಟಣದ ಡಿವೈಎಸ್ಪಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಬಹಳಷ್ಟು ಮಸೀದಿಗಳಲ್ಲಿ ಹಿಂದೂ ದೇವಾಲಯಗಳಿವೆ ಅಂತ ಬಹಳಷ್ಟು ಒಂದು ಚರ್ಚೆಗೆ ಈಡಾಗಿತ್ತು ಜೊತೆಗೆ ಜ್ಞಾನವಾಪಿ ಮಸೀದಿಯಲ್ಲಿ ಸರ್ವೆಗೆ ಅವಕಾಶ ಮಾಡಿಕೊಟ್ಟಾಗ ಅಲಹಾಬಾದ್ ಕೋರ್ಟ್ ಅಲ್ಲಿ ಒಂದು ಸ್ಥಳೀಯ ಕೋರ್ಟ್ ವಿಡಿಯೋಗ್ರಫಿ ಮಾಡಬೇಕು ಸರ್ವೆ ಮಾಡಬೇಕು ಅಂತ ಯಾವಾಗ ಕೋರ್ಟ್ ಆದೇಶವನ್ನ ನೀಡಿತು ಇದೇ ಒಂದು ವಿಚಾರ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ದೇಶದ ಭಾಗಗಳಲ್ಲಿ ಎಲ್ಲೆಲ್ಲಿ ಮಸೀದಿಗಳಿದವು ಎಲ್ಲೆಲ್ಲಿ ಮದರಸಗಳಿದವು ಎಲ್ಲೆಲ್ಲಿ ದರ್ಗಾಗಳಿದವು ಅಲ್ಲಿ ವಿಡಿಯೋಗ್ರಫಿ ಮಾಡಬೇಕು ಸರ್ವೆ ಮಾಡಬೇಕು ಅಂತ ಹಿಂದೂ ಪರ ಸಂಘಟನೆಯವರು ಬಹಳಷ್ಟು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟ ಇನ್ನೂ ಕೂಡ ನಿಂತಿಲ್ಲ ಒಂದೆರಡು ತಿಂಗಳಿನಿಂದ ಪ್ರಾರಂಭವಾಗಿರುವಂತಹ ಈ ಒಂದು ಹೋರಾಟ ಇನ್ನೂ ಕೂಡ ಇದಕ್ಕೆ ಅಂತ್ಯ ಸಿಕ್ಕಿಲ್ಲ ಯಾಕಂದ್ರೆ ಮಸೀದಿಗಳಲ್ಲಿರುವಂತಹ ತೋಮರಗಳಿರ್ಬೋದು ಕಮಲದ ಚಿಹ್ನೆಗಳಿರ್ಬೋದು ಶಿವ ಪಾರ್ವತಿಯ ವಿಗ್ರಹಗಳಿರ್ಬೋದು ಆಂಜನೇಯ ಸ್ವಾಮಿಯ ಮೂರ್ತಿಗಳಿರ್ಬೋದು ಇದು ಈ ಮೊದಲು ಹಿಂದೂ ದೇವಾಲಯ ಇಲ್ಲಿತ್ತು ಅನ್ನಲಿಕ್ಕೆ ಸಾಕ್ಷಿ ನೀಡ್ತಾ ಇದ್ದಾವೆ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಜಾಮಿಯಾ ಮಸೀದಿಯಲ್ಲೂ ಕೂಡ ಹಿಂದೂ ದೇವರ ಒಂದು ಕುರುಹುಗಳು ಸಿಗ್ತಾ ಇದ್ದಾವೆ ಅಲ್ಲೂ ಕೂಡ ಹಿಂದೂ ದೇವರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ತೋಮರ ಇರ್ಬೋದು ಕಮಲದ ಚಿಹ್ನೆ ಇರ್ಬೋದು ಹಾಗೆ ಆಂಜನೇಯ ಸ್ವಾಮಿಯ ಒಂದು ವಿಗ್ರಹ ಇದೆ ಹಾಗಾಗಿ ನಮಗೆ ಅಲ್ಲಿ ವಿಡಿಯೋಗ್ರಫಿ ಮಾಡಲಿಕ್ಕೆ ಸರ್ವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ತತ್ಕ್ಷಣಕ್ಕೆ ನಮಗೆ ಅಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹಕ್ಕೆ ಹಿಂದೂಗಳಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿಶ್ವ ಹಿಂದೂ ಪರಿಷತ್ನವರು ಈಗ ಆಗ್ರಹ ಮಾಡ್ತಾ ಇದ್ದಾರೆ ಎಸ್ಆರ್ ಭದ್ರತೆಗೆ ಈಗಾಗಲೇ 500 ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಅಲ್ಲಿ 300 PSIಗಳನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿದೆ ಇದರಲ್ಲಿ ಯಾಕಂದ್ರೆ 144 ಸೆಕ್ಷನ್ ಜಾರಿಯಾಗಿದೆ 144 ಸೆಕ್ಷನ್ ಜಾರಿ ಆಗಿದ್ರೂ ಕೂಡ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆಗೆ ಈಗ ಕೆಲಸ ಕಾರ್ಯಗಳಿಗೆ ಈಗ ಅಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಲ್ಲಿ ಜಾಮಿಯಾ ಮಸೀದಿಗೆ ಸಂಬಂಧಪಟ್ಟಾಗೆ ಮದರಸವನ್ನು ತೆರವು ಮಾಡಬೇಕು ಜೊತೆಗೆ ಅಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹಕ್ಕೆ ಪೂಜೆ ಮಾಡಲಿಕ್ಕೆ ತತ್ಕ್ಷಣಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತಿದ್ದಾರೆ ಈ ವಿಚಾರ ಹಿನ್ನೆಲೆಯಲ್ಲಿ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ ಆದರೂ ಕೂಡ ಈಗ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ವಿಶ್ವ ಹಿಂದೂ ಪರಿಷತ್ನವರು